ಕನ್ನಡ ಪಿಕ್ಚರ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕನ್ನಡ ಪಿಕ್ಚರ್ ಇವತ್ತು ಒಂದು ವಿಶೇಷವಾದಂತಹ ಜಾಗದಲ್ಲಿದೆ. ಏನಿದು ರಾರಿ ಅಂದರೆ, ರ ಅಂದರೆ ರಕ್ಷಿತ್ ಶೆಟ್ಟಿ, ರ ಅಂದರೆ ರಾಜ್ ಬಿ ಶೆಟ್ಟಿ, ರಿ ಅಂದರೆ ರಿಷಬ್ ಶೆಟ್ಟಿ. ಇದನ್ನು ಒಟ್ಟಾಗಿ ರ ರಾರಿ. ರಾಜ್ ಬಿ ಶೆಟ್ಟಿಯವರ ಬಹು ನಿರೀಕ್ಷಿತ ಟೋಬಿ ಸಿನಿಮಾದ ಟ್ರೇಲರ್ ಲಾಂಚ್ ಆಗಿದೆ. 4:05 ಲೈಟರ್ ಬುದ್ಧ ಅವರ ಯೂಟ್ಯೂಬ್ ಚಾನಲಲ್ಲಿ ಲಾಂಚ್ ಆದ ತಕ್ಷಣ ಈಗಾಗಲೇ ಆ ಒಂದು ಟ್ರೇಲರ್ಗೆ ದೊಡ್ಡ ಮಟ್ಟದ ಪ್ರತಿಕ್ರಿಯೆ ಶುರು ಆಗಿದೆ. ಇಲ್ಲಿ ಒಂದು ಪ್ರಮೋಷನ್ ಮಾಡ್ತಿದ್ದಾರೆ, ಇನ್ ಥಿಯೇಟರ್ಸ್ 25/8/2023 ಅಂದರೆ August 25 ಸಿನಿಮಾ ರಿಲೀಸ್ ಆಗ್ತಾ ಇದೆ. ವಿಶೇಷವಾಗಿ ರಾಜ್ ಬಿ ಶೆಟ್ಟಿಯವರು ಈ ಸಿನಿಮಾದಲ್ಲಿ ತುಂಬ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದು ಈಗಾಗಲೇ ನಮ್ಗೆ ಗೊತ್ತಾಗಿದೆ. ಇಲ್ಲಿ ನೋಡಿ ಹೇಗಿದೆ ಅಂತ. ಈ ಡಿಸೈನಿಂಗೇ ಸಖತ್ತಾಗಿದೆ, ಈ ಡಿಸೈನಿಂಗ್ ಸಖತ್ ಮಜಾ ಆಗಿದೆ. ಟೋಬಿ ಸಿನಿಮಾದ ಒಂದು ಟ್ರೇಲರ್ನ ನೋಡಿದಾಗ, ಅಂದರೆ ಸಾಮಾನ್ಯವಾಗಿ ಟೀಸರು ಟ್ರೇಲರು ಒಂದಷ್ಟು ಕಟ್ಟಿಂಗ್ಸ್ಗಳು ತನ್ನದೇ ಆದಂತಹ ಒಂದು ವೈಬ್ರೇಷನನ್ನು ಕ್ರಿಯೇಟ್ ಮಾಡ್ತಾ ಇರ್ತವೆ. ಈ ಟೋಬಿ ಟ್ರೇಲರ್ನಲ್ಲಿ ತುಂಬ ತುಂಬ ಕಡೆ ಕಂಟೆಂಪ್ರರಿ ಫೀಲ್ ಇದೆ. ಅಂದರೆ ಟ್ರೇಲರ್ ಶುರು ಆಗ್ತಿದ್ದಂಗೆ ಚೈತ್ರಾ ಜಯ ಆಚಾರ್ಯವರು ಟೋಬಿ ಎಲ್ಲಿದ್ದಾನೆ ಅಥವಾ ಟೋಬಿ ನೋಡಿದ್ರ ಅಂತ ಕೇಳ್ತಾರೆ, ಅಲ್ಲಿಂದ ಶುರು ಆಗುತ್ತೆ. ರಾಜ್ ಬಿ ಶೆಟ್ಟಿಯವರು ಒಂದು ಹಂತದಲ್ಲಿ, ಅಂದರೆ ಸಿನಿಮಾದ ಕೆಲವು ಪೋರ್ಷನ್ಗಳಲ್ಲಿ ವಿಗ್ ಹಾಕ್ಕೊಂಡಿದ್ದಾರೆ, ಅಂದರೆ ಅವರ ಯೌವನದ ದಿನಗಳನ್ನು ನಾವು ಅಲ್ಲಿ ನೋಡೋಕೆ ಹೋಗ್ತೀವಿ. ಜೊತೆಗೆ ಗೋಪಾಲ್ ದೇಶಪಾಂಡೆಯವರಾಗಿರ್ಬೋದು, ಸಂಯುಕ್ತ ಹೊರನಾಡ್ ಆಗಿರ್ಬೋದು, ತುಂಬ ತುಂಬ ಸೂಕ್ಷ್ಮವಾಗಿ ಚಿಕ್ಕದಾಗಿ ಕಾಣಿಸ್ಕೊಂಡ್ರೂ ಸಹ ಒಂದು ಕಂಟೆಂಪ್ರರಿ ಫೀಲ್ ಜೊತೆಗೆ ಒಂದು ಹೊಸತನವನ್ನು ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಜೊತೆಗೆ ಟೋಬಿ ಸಿನಿಮಾದ ಟ್ರೇಲರ್ ಈಗಾಗಲೇ ಲಾಂಚ್ ಆಗಿದ್ದು, ಸದ್ಯದಲ್ಲೇ ಇದಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ಅಪ್ಡೇಟ್ಗಳನ್ನು ಸಿನಿಮಾ ತಂಡ ಕೊಡ್ತಾ ಹೋಗುತ್ತೆ. ಟೋಬಿಗೆ ಸಂಬಂಧಪಟ್ಟಂಥ ಒಂದು ಭಯಾನಕವಾದಂಥ ಜಗತ್ತು, ತುಂಬ ವಿಸ್ಮಯವಾದಂತಹ ಜಗತ್ತು, ಎಲ್ಲ ವೀಕ್ಷಕರಿಗೆ ಒಂಥರ ಥ್ರಿಲ್ಲಿಂಗ್ ಕೊಡುವಂತಹ ಜಗತ್ತನ್ನು ನಮ್ಮ ಕ್ಯಾಮ್ರಾಮನ್ ಕಿರಣ್ ತೋರಿಸ್ತಾ ಹೋಗ್ತಾರೆ. ಕಿರಣ್, ಪ್ಲೀಸ್ ಮೂವ್ ಆನ್.